ಫ್ರೆಂಡ್ಸ್, ಹೆಂಗಸರಿಗೆಲ್ಲ ಪಿರಿಯಡ್ಸ್ ಇರೋದು ಮಾಮೂಲಾದ ಸಹಜವಾದ ಒಂದು ಕ್ರಿಯೆ ಅಷ್ಟೇ. ಆದರೆ ಈ ಪಿರಿಯಡ್ಸಿಂದಾಗಿ ಉಂಟಾಗುವ ತ್ಯಾಜ್ಯದ ಮಟ್ಟ ಪರಿಸರಕ್ಕೆ ಭೀಕರ ಪರಿಣಾಮವನ್ನು ಉಂಟು ಮಾಡ್ತಾ ಇರೋದು ನಮಗೆ ನಿಮಗೆ ಗೊತ್ತಿರುವ ವಿಷಯ. ಹಿಂದಿನ ಕಾಲದಲ್ಲಿ ನಮ್ಮಮ್ಮನ ಜನರೇಷನಲ್ಲಿ ಯಾವುದೇ ರೀತಿಯ ತ್ಯಾಜ್ಯದ ಉತ್ಪತ್ತಿ ಮಾಡದೆ ಉತ್ತಮವಾದ ಸ್ವಚ್ಛ ಬಟ್ಟೆಗಳನ್ನು ಉಪಯೋಗಿಸಿ ಪಿರಿಯಡ್ಸನ್ನು ನಿಭಾಯಿಸ್ತಾ ಇದ್ದರು. ಆದರೆ ಬರ್ತಾ ಬರ್ತಾ ಜನರ ಕಂಫರ್ಟ್ ಝೋನ್ ಜಾಸ್ತಿ ಆಗತೊಡಗಿ ಸ್ಯಾನಿಟರಿ ನ್ಯಾಪ್ಕಿನನ್ನು ಬಳಸುವಂತೆ ಮಾಡಿತು. ಈ ಸ್ಯಾನಿಟರಿ ಪ್ಯಾಡ್ಗಳು ಹೇರಳವಾಗಿ ಬಳಕೆಯಾಗತೊಡಗಿದವು. ಆದರೆ ಅದರಿಂದಾಗಿ ತ್ಯಾಜ್ಯದ ಮಟ್ಟ ತುಂಬಾ ಉತ್ಪತ್ತಿಯಾಗಿ ಪರಿಸರದ ಮೇಲೆ ಭೀಕರ ಪರಿಣಾಮವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದಕ್ಕಾಗಿ ನಾವು ನೀವು ತುಂಬ ಯೋಚನೆ ಮಾಡಿ ಉತ್ತಮವಾದ ನಿರ್ಧಾರವನ್ನು ಕೈಗೊಳ್ಳುವ ಸಮಯ ಈಗ ಬಂದಿದೆ. ನೋಡಿ ಫ್ರೆಂಡ್ಸ್, ನಾನು ಯೂಸ್ ಮಾಡ್ತಾ ಇರುವಂತಹ ಪರಿಸರ ಸ್ನೇಹಿ ವಿಧಾನ ಅಂತ ಹೇಳಿದರೆ, ಮೊದಲ ಎರಡು ದಿನ ಅಥವಾ ಪ್ರೀ ಪೀರಿಯಡ್ಸ್ ನಿಮಗೆ ಮುನ್ಸೂಚನೆ ಇದ್ದ ಟೈಮಲ್ಲಿ ನೀವು ಈ ರೀತಿಯ ಕಾಟನ್ ಪ್ಯಾಡನ್ನು ಬಳಸ್ಕೊಳ್ಬೋದು. ಅದೇ ರೀತಿ ಇದನ್ನು ಮತ್ತೆ ಸ್ವಚ್ಛ ಮಾಡಿ ನಾವು ಬಿಸಿಲಲ್ಲಿ ಡ್ರೈ ಮಾಡಿ ಇದನ್ನು ಮತ್ತೆ ಉಪಯೋಗಿಸಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದೇ ರೀತಿ ಹೆವಿ ಫ್ಲೋ ಇದ್ದಂಥ ಸಂದರ್ಭದಲ್ಲಿ ನಾನು ಬಳಸ್ತಾ ಇರೋದು ಮೆನ್ಸ್ಟ್ರುವಲ್ ಕಪ್. ಇದು ಮಕ್ಕಳಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ಹಿರಿಯರಿಗೆ ಅದೇ ರೀತಿ ಮದುವೆ ಆದಂಥ ಲೇಡೀಸಿಗೆ ಇದು ತುಂಬಾ ಅಭ್ಯಾಸ ಆದ ನಂತರ ತುಂಬಾ ಈಸಿ ಆ್ಯಂಡ್ ಕಂಫರ್ಟ್ ಅಂತ ಅನಿಸುತ್ತೆ. ನಾನು ಉಪಯೋಗಿಸಿ ನಿಮಗೆ ಹೇಳ್ತಾ ಇರೋದು ಇದು ಸೆಕೆಂಡ್ ಆ್ಯಂಡ್ ಥರ್ಡ್ ಡೇಗೆ ತುಂಬಾ ಯೂಸ್ಫುಲ್. ಅದೇ ರೀತಿ ಇದನ್ನು ಕ್ಲೀನ್ ಮಾಡಿ ಮತ್ತೆ ಬಳಸ್ಕೊಳ್ಬೋದು. ಅದೇ ರೀತಿ ಹೆವಿ ಫ್ಲೋ ಇದ್ದ ಸಂದರ್ಭದಲ್ಲಿ ನಿಮ್ಮ ಬಟ್ಟೆ ಪ್ಯಾಡನ್ನು ವಾಶ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ, ಆ ಟೈಮಲ್ಲಿ ನಾವು ಇದನ್ನು ಬಳಸ್ಕೊಳ್ಬೋದು. ಹಾಗೆ ಲಾಸ್ಟ್ ಟೂ ಡೇಸ್, ನೀವು ಫೋರ್ತ್ ಆ್ಯಂಡ್ ಫಿಫ್ತ್ ಡೇ ಅಥವಾ ಸಿಕ್ಸ್ತ್ ಡೇ ನಿಮಗೆ ಬೇಕೆನಿಸಿದಲ್ಲಿ ನೀವು ಮತ್ತೆ ಕಾಟನ್ ಪ್ಯಾಡನ್ನು ಬಳಸ್ಕೊಳ್ಬೋದು. ಅದೇ ರೀತಿ ಈ ರೀತಿಯ ಮೆನ್ಸ್ಟ್ರುವಲ್ ಕಪ್ಪನ್ನು ಬಳಸೋದ್ರಿಂದ ಯಾವುದೇ ಇರಿಟೇಷನ್ ಇಲ್ಲ, ನಮಗೆ ಪಿರಿಯಡ್ಸ್ ಆದ ಅನುಭವ ಕೂಡ ನಮಗೆ ಸಿಗಲ್ಲ. ಅಷ್ಟು ಕಂಫರ್ಟಾಗಿ ನಾವು ಡೇಯನ್ನು ಎಂಜಾಯ್ ಮಾಡಲಿಕ್ಕೆ ಆಗುತ್ತೆ. ಸೊ ಫ್ರೆಂಡ್ಸ್, ನನ್ನ ಸಜೆಷನ್ ಏನಂತ ಹೇಳಿದರೆ, ನಿಮ್ಮ ಪಿರಿಯಡ್ಸನ್ನು ಚೇಂಜ್ ಮಾಡಿಕೊಳ್ಳಿ. ಈ ರೀತಿಯ ಬಟ್ಟೆ ಪ್ಯಾಡ್ ಅಥವಾ ಮೆನ್ಸ್ಟ್ರುವಲ್ ಕಪ್ಪನ್ನು ಬಳಸಿ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಪಿರಿಯಡ್, ಹ್ಯಾಪಿ ಪಿರಿಯಡ್ ಹಾಗೂ ಉತ್ತಮವಾದ ಅಭ್ಯಾಸವನ್ನು ರೂಢಿಸಿಕೊಳ್ಳುವ ಪ್ರಯತ್ನವನ್ನು ನಾವು ನೀವು ಸೇರಿ ಮಾಡೋಣ. ಥ್ಯಾಂಕ್ ಯು.